ನಿನ್ನೆ ಸಾಯಂಕಾಲ ಸೋಮಶೇಖರ್ ಅವರು ನಾವೊಂದು ಸುಮಾರು 3 ತಾಸು ಕೂತಿದ್ವಿ. ಮೂರು ತಾಸು ಸೋಮಶೇಖರ್ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮತ್ತು ಹೆಬ್ಬಾರ್ ಜೊತೆಗೂ ಮಾತಾಡಿದ್ದೀನಿ, ಗೋಪಾಲ ಜೊತೆಗೆ ಮಾತಾಡಿದ್ದೀನಿ. ಮುನಿರತ್ನದ ನಿರಂತರ ಸಂಪರ್ಕದಲ್ಲಿದ್ದೀನಿ. ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಸ್ಥಳೀಯವಾಗಿ ಈಗಿರುವಂತಹ ಸಮಸ್ಯೆಗಳನ್ನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಆದಷ್ಟು ಬೇಗನೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿರ್ತೀವಿ. ಇದು ಕಾಂಗ್ರೆಸ್ನವರು ತಮ್ಮ ಮೇಲಿರುವಂತಹ ಆರೋಪಗಳು, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಅವರ ಶಾಸಕರೇ ದಂಗೆ ಎದ್ದಿದ್ದನ್ನು ತಿರುಚಲು, ಡೈವರ್ಟ್ ಮಾಡಲು ಈ ಥರ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಆದ್ದರಿಂದ ಇವು ಯಾವುದೂ ಸುದ್ದಿಗಳು ಸತ್ಯಕ್ಕೆ ಬಹಳ ದೂರವಾಗಿದ್ದಾವೆ. ಆ ಥರ ಏನೂ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿರ್ತೇವೆ. ಮತ್ತು ಈಗಾಗಲೇ ಸನ್ಮಾನ್ಯ ನಮ್ಮ ನಾಯಕರಂತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಸರ್ಕಾರ ವಿಶೇಷವಾಗಿ ನಾನು ಗಮನಿಸ್ತಾ ಇದ್ದೀವಿ, ಮೊದಲನೇ ದಿವಸದಿಂದಲೂ ಕೂಡ ಯಾರಾದರೂ ಅವ್ರಿಗೆ ಟೀಕೆ ಮಾಡಿದರೆ ಇವತ್ತು ಅವರ ವಿರುದ್ಧ ಕೇಸ್ ಹಾಕುವಂಥ ದಮನಕಾರಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸರ್ವಾಧಿಕಾರ ನಡೀತಾ ಇದೆ. ಇವತ್ತು ಮಾಧ್ಯಮಗಳನ್ನು ಕೂಡ ಅವರು ಬಿಟ್ಟಿಲ್ಲ. ಫೇಕ್ ಲೆಟರ್ ಅಂತ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಆ 11 ಜನ ಶಾಸಕರು ಸೈನ್ ಮಾಡಿರುವಂಥದ್ದು, ಮೊಟ್ಟ ಮೊದಲು ಆ ಶಾಸಕರನ್ನು ಕರಿಬೇಕು, ಅವ್ರ ಸೈನ್ ಫೇಕು ಏನು ಅನ್ನೋದನ್ನ FSL ಲ್ಯಾಬ್ ಕಳಿಸಬೇಕು, ಆ ಶಾಸಕರು ಕರೆದು ವಿಚಾರಣೆ ಮಾಡಬೇಕು ನೀವು ಸೈನ್ ಹಾಕಿದ್ದೀರೋ ಇಲ್ಲೋ ಅಂತ. ಯಾಕಂದ್ರೆ ಶಾಸಕರು ಹೇಳಿದ್ದಾರೆ ನಾವು ಸೈನ್ ಹಾಕಿದ್ದೇವೆ ಅಂತ. ಆ ಫೇಕ್ ಅಂತ ಪ್ರೂವ್ ಆಗೋಕ್ಕಿಂತ ಮುಂಚೆನೆ ಮಾಧ್ಯಮಗಳು ಪ್ರಸಾರ ಮಾಡಿದ್ದೇವೆ ಅಂತೇಳಿ ಮಾಧ್ಯಮದ ಮೇಲೆ ನೀವು ಕೇಸ್ ಹಾಕಿರುವಂತದ್ದು ಎಲ್ಲಿಯೂ ಕೂಡ ಭಾರತದಲ್ಲಿ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ವಿರುದ್ಧ, ವ್ಯಕ್ತಿ ಸ್ವಾತಂತ್ರ್ಯ ವಿರುದ್ಧ, ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡುವಂತ ದಮನಕಾರಿ ಈ ಕೆಲಸ ಇವತ್ತು ಸರ್ಕಾರ ಮಾಡ್ತದೆ. ಇದು ಯಾವುದೇ ಒಬ್ಬ ನಾಗರಿಕನು ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ. ಮಾಧ್ಯಮಗಳ ಮೇಲೆ ಇವರು ಏನಾದರೂ ಈ ಥರ ಪ್ರವೃತ್ತಿ, ನಾನು ಹೇಳಿದ್ದೇನೆ, ನಾನು ಪೊಲೀಸರಿಗೂ ಹೇಳಿದ್ದೇನೆ, ನಿಮ್ಗೆ ಯಾವ ಅಧಿಕಾರ, ಯಾವ ಇದರಿಂದ ನೀವು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀರಿ? ಫೇಕ್ ಯಾವುದಿಲ್ಲ, ಅದನ್ನು ವಿಚಾರಣೆ ಮಾಡಿ. ಯಾರು ಶಾಸಕರು ಸಹಿ ಹಾಕಿದ್ದಾರೆ ಅವ್ರ ವಿಚಾರಣೆ ಮಾಡಿ. ಅದನ್ನು ಬಿಟ್ಟು ಈ ಪ್ರಸಾರ ಮಾಡಿದವ್ರನ್ನ ನೀವು ಮಾಡ್ತೀರಂತಂದ್ರೆ ಏನು? ಎರಡನೇದಾಗಿ ಕಾಂಟ್ರಾಕ್ಟರ್ಗಳು ನಮಗೆ ಪೇಮೆಂಟ್ ಬಂದಿಲ್ಲ ಅಂತೇಳಿ ಗವರ್ನರ್ಗೆ ಇದು ಕೊಟ್ಟರೆ ನೀವು ಅವ್ರನ್ನ ಕರೆದು ವಿಚಾರ ಮಾಡ್ತೀರಾ? ಹಾಗಾದರೆ ಈಗ ನಮ್ಮ ಸರ್ಕಾರ ಇದ್ದಾಗ ಇದೇ ಕಾಂಟ್ರಾಕ್ಟರ್ ನಮ್ಮ ವಿರುದ್ಧ ಮಾತಾಡಿದ್ರು, ಇದೇ ಧೋರಣೆಯನ್ನು ನಾವು ತಗೊಂಡ್ವ? ಏನು ನಡೆಸ್ತಾ ಇದ್ದೀರಿ ನೀವು ಸರ್ಕಾರ? ಪೊಲೀಸ್ ರಾಜ್ಯ ಮಾಡಿಟ್ಟಿದ್ದೀರಿ ಇದನ್ನು. ಗವರ್ನರ್ಗೂ ಇವತ್ತು ಯಾವುದೇ ರೀತಿಯ ಒಂದು ಕಿಮ್ಮತ್ತಿಲ್ವಾ? ಗವರ್ನರ್ಗೆ ಸಾಮಾನ್ಯ ಜನ ಪ್ರತಿನಿಧಿ ಮಾಡೋಕ್ಕಾಗಲ್ವಾ? ಅವರೊಂದು ಸಂಘ ಇದೆ, ಅವ್ರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಧಿಕಾರ ಇದೆ, ಬೊನಫೈಡ್ ಇದೆ. ಅವರು ನಿಮ್ದೆಲ್ಲ ಮನೆ ಬಾಗಿಲು ತಟ್ಟಿದ್ರು, ಅವರು ನಿಮ್ಮೆಲ್ಲ ಮನೆ ಬಾಗಿಲು ತಟ್ಟಿದ್ರು ಕೂಡ ಏನು ನ್ಯಾಯ ಸಿಗಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಗವರ್ನರ್ ಹತ್ರ ಹೋಗಿದ್ದಾರೆ, ವಿರೋಧ ಪಕ್ಷ ಹತ್ರ ಬಂದಿದ್ದಾರೆ, ಅದಕ್ಕಾಗಿ ಅವ್ರ ಮೇಲೆ ಕೇಸು. ಅರೇ, ಅವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ, ನಿಮ್ಮ ಕೆಲಸಗಳನ್ನು ಮಾಡಿದ್ದಾರೆ, ತನಿಖೆ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಕೊಡಿ. ಆದರೆ 3-4 ತಿಂಗಳು ತನಿಖೆ ನೆಪದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಗೆ ಇವತ್ತು ನೀವು ಅವರು ಮನೆ ಮಠದ ಬಂಗಾರವನ್ನು ಮಾರಿ ಇವತ್ತು ಬರುವಂಥ ಪರಿಸ್ಥಿತಿ ತಂದಿದ್ದೀರಿ. ಅವ್ರಿಗೆ ಮತ್ತೆ ನೀವು ವಿಚಾರಣೆ ಮಾಡ್ತೀರಿ ಅಂದರೆ ನಿಮ್ಮ ವಿರುದ್ಧ ಯಾರೂ ಕೂಡ ಧ್ವನಿ ಎತ್ತಬಾರ್ದು. ಧ್ವನಿ ಎತ್ತಿದ್ರೆ ನಾವು ನಿಮ್ಮನ್ನ ಒಳಗಡೆ ಹಾಕ್ತೀವಿ ಅನ್ನುವಂಥ ಸಂದೇಶ ಕಳಿಸ್ತಾ ಇದ್ರಿ. ಇದು ಪ್ರಜಾಪ್ರಭುತ್ವ ಇದೆ ಭಾರತ ದೇಶದಲ್ಲಿ, ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ, ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಮಾಧ್ಯಮಗಳಿಗೂ ಕೂಡ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದೆ. ಇದನ್ನು ಹರಣ ಮಾಡೋದಕ್ಕೆ ಖಂಡಿತವಾಗೂ ನಾವು ಬಿಡೋದಿಲ್ಲ. ಅದರ ವಿರುದ್ಧ ದೊಡ್ಡ ಧ್ವನಿಯನ್ನು ನಾವು ಎತ್ತೇ ಎತ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.